ಇದೇಕಣೋ ಎರಡು ತಲೆ ಹಾವು. ಗಾಡಿ ಓಡಿಸಕ್ ಮಾತ್ರ ಒಳ್ಳೆ ಬೆಣ್ಣೆ ಬೆಣ್ಣೆ ಆದಂಗೆ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ನಂದು ಚೈನ್ ಸ್ಪ್ರಾಕೆಟ್ ಆಲ್ಮೋಸ್ಟ್ 22,000 ಬಂದಿತ್ತು. ಅದೇ ಗಾಡಿ ಜೊತೆ ಸ್ಟಾಕ್ ಚೈನ್ ಬಂದಿದೆ. ಇದು ಎವ್ರಿ 450 ಕಿಲೋಮೀಟರ್ಸ್ಗೆ ಕರೆಕ್ಟಾಗಿ ಚೈನ್ ಲೂಬ್ರಿಕೇಷನ್ ಮಾಡ್ಕೊತಿದ್ರೆ ಒಂದು 20-25,000 ತನಕ ಬರುತ್ತೆ ಹೊಸ ಚೈನ್ ಸ್ಪ್ರಾಕೆಟು. ಇವತ್ತಿಂದು ರೈಡ್ ಪ್ಲ್ಯಾನ್ ಬಂದ್ಬಿಟ್ಟು ಚಿಕ್ಕಮಗಳೂರು ಸೈಡು ನೀಲ್ಕುರುಂಜಿ ಅಂತ 12 ವರ್ಷಕ್ಕೊಂದ್ಸಲ ಹೂ ಬಿಟ್ಟಿರುತ್ತಂತಲ್ಲ ಅದನ್ನು ನೋಡಿಕೊಂಡು ಕಲ್ಲದಗಿರಿಗೆ ಹೋಗೋಣ ಅಂತ. ಕಲ್ಲದಗಿರಿ ತನಕ ಹೋಗ್ತೀವೋ ಇಲ್ವೋ, ಬಟ್ ಆ ರೂಟಲ್ಲಿ ಕೆಲವೊಂದು ಜಾಗಗಳಿದ್ದಾವೆ ಅಲ್ಲಿ ಕೂತ್ಕೊಳ್ಳೋಕೆ ಮಾತ್ರ ಮಸ್ತು, ಒಳ್ಳೆ ಗಾಳಿ ಬೀಸ್ತಾ ಇರುತ್ತೆ. ಆ ಎಳೆ ಬಿಸಿಲು ಸಂಜೆ ಟೈಮಲ್ಲಿ ಹೋಗ್ಬೇಕು ಅಲ್ಲ, ಹೋದ್ರೆ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಬೋದು, ಎಂಥದ್ದು ಬೇಡ ಅನಿಸ್ಬಿಡುತ್ತೆ. ಸುಮ್ಮನೆ ನೋಡ್ತಾ ಫೀಲ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸಖತ್ತಾಗಿದೆ ಜಾಗಗಳು. ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ ಚಂದು ಅಂತ, ಆಲ್ಮೋಸ್ಟ್ ನನ್ನ ಜೊತೆ 3-4 ರೈಡಿಗೆ ಬಂದಿದ್ದಾನೆ. ಆ ಬೇಲೂರು ರೂಟಿಗೆ ಹೋಗ್ಬೇಕಾರಲ್ಲ ಅವ್ನಿಗೊಂದು ಫೋನ್ ಹಾಕ್ತೀನಿ, ಅವನಿದ್ರೆ ಅವನು ಜಾಯ್ನ್ ಆಗ್ತಾನೆ. ಸೊ ಅವನು ಹಾಕ್ಕೊಂಡು ಹೋಗುವ ಅಂತ. ಫ್ರೆಂಡ್ ಮನೆ ಹತ್ರ ಬಂದೆ. ಸೈಟ್ ಹೋಗೋದಾ? ಗಿಡಗಳನ್ನ ತುಣ್ದು ಹಾಕೊಂಡು ಕೋತಿ ಆಟ ಆಡ್ತಾ ಕೂತವಲ್ಲ, ಇದನ್ನೇ ಹಿಂಗ್ ಮಾಡಿ ನೀಲ್ಕುರುಂಜಿ ಯಾವ್ಯಾವ ಹೊಲಿಗೆ ಬಸ್ಟ್ ಮಾಡಾಕಿರ್ತಾರೆ ಅಂತ ಪಾಪ ಒಲ್ಲವ್ರೇನು ಕೇಳ್ತಿಲ್ಲ. ಚಿಕ್ಕಮಗಳೂರು ಸಿಟಿಗೆ ಈಗ ಎಂಟರ್ ಆಗಿದ್ದು, ಎಲ್ಲೂ ನಿಲ್ಸಕ್ ಹೋಗಲ್ಲ, ಪಟ್ಟಂತ ಕೈಮರ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಸ್ಟಾಪ್ ಹಾಕಿ ಒಂದು ಟೀ ಕುಡ್ಕೊಂಡು ಬಾಬಾ ಬುಡಂಗಿರಿ ಕಡೆ ಹೋಗೋಣ ಅಂತ. ಸುಮಾರು ಕಡೆ ಬಿಟ್ಟಿದೀಯಂತೆ, ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿಲೂ ಇದೆ. ಬಾಬಾ ಬುಡಂಗಿರಿ ಕಡೆಯಿಂದ ಹೋದ್ರೆ ನಮ್ಗೆ ವ್ಯೂ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಗಾಳಿಕೆರೆ ಅಂತ ಇದೆ, ಅಲ್ಲಿಂದ ಹೂಗಳದು ವ್ಯೂ ಸ್ವಲ್ಪ ಬ್ರಾಡ್ ವೈಡ್ ಆಗಿದೆ ಅಂತ. ಓ ಇಲ್ಲೂ ಅವರೇ ಪೊಲೀಸ್ ಅವರು ಚೆಸ್ತವ್ರು ಗುರು. ಓ ಬರ್ಬೇಕಾದ್ರೆ ಹುಷಾರು, ಚಿಕ್ಕಮಗಳೂರು ಕಡೆ ಎಲ್ಲ ಕ್ಲೀನಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಹಾಕೊಂಡು ಹುಷಾರಾಗಿ ಬಂದ್ಬಿಡಿ, ಸೀಟ್ ಬೆಲ್ಟ್ ಮಾತ್ರ ಹಾಕಿರಿ. ಇಲ್ಲೂ ಗ್ಯಾಪಲ್ಲಿ ಹಾಕೊಂಡವ್ರೆ ನ್ಯಾವ್ ಅಂತ. ಹೋದ್ರೆ ಸ್ವಲ್ಪ ರಶ್ ಇತ್ತಲ್ಲ, ಅವಾಗ ಗಾಡಿಗಳು ಜಾಮ್ ಆಗಿದ್ದಂತ ಹಂಗೆ ಬಿಟ್ಟಿ. ಹಾಂ ಹಾಂ ಹಾಂ. ಅಲ್ಲೊಂದು ವ್ಯೂ, ಅಲ್ಲಿ ಹತ್ತಿಗುಂಡಿ ಫಾಲ್ಸ್ಗಿಂತ ಒಂದು 2 ಕಿಲೋಮೀಟರ್ ಮುಂಚೆ ಒಂದು ವ್ಯೂ ಪಾಯಿಂಟ್ ಇದೆ, ಕ್ರೇಜಿ ಅನ್ಕೋ. ಓ ಇಲ್ಲಿಂದ ನೋಡು ಮಗ, ಕವಿಕಲ್ ಗಂಡಿ ಇದೆ ಹೇಳಿದ್ದು. ಹಾಂ ಇದು ಇದು ಕ್ರೇಜಿ ಸೈಕ್ ವ್ಯೂ, ಇದು ಇಲ್ಲೇ ಇದೆ ವ್ಯೂ ಪಾಯಿಂಟು. ಬಿಟ್ಟೈತೆ ನೀಲ್ಕುರುಂಜಿ, ಆದರೆ ಅಷ್ಟು ಬಂಚ್ ಆಗಿಲ್ಲ. ಆ ಪರ್ಟಿಕ್ಯುಲರ್ ಲೊಕೇಶನ್ಗೆ ಹೋದಾಗ ಅಷ್ಟು ಕಾಣಿಸುತ್ತೆ ಅನಿಸುತ್ತೆ. ಹತ್ತಿಗುಂಡಿ ಫಾಲ್ಸ್ ಇನ್ನೇನು 5 ಕಿಲೋಮೀಟ್ರ್ ಇದ್ದಂಗೆ ಇಲ್ಲೊಂದು ಲೆಫ್ಟ್ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಬಂದಾಗ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಗಿ. ಮಸ್ತಿದೆ, ಎಷ್ಟು ದೂರ ನೋಡ್ತಿದ್ರು ಬೆಟ್ಟಗಳೇ ಕಾಣ್ತಿರ್ತವೆ. ಇದು ಯಾಕೆ ಗುರು ಹಿಂಗೆ ರಶ್ ಆಗ್ಬಿಟೈತೆ? ಜಾಗ ನಮಗೆ ಸಿಗಲ್ಲ ಅನ್ಕ ನಾವೇ ಮಾಡ್ಕೋಬೇಕು. ಊಫ್, ಯಾವ ಥರ ಜನ ಮಗ. ದಯವಿಟ್ಟು ಯಾರಾದರೂ ನೀಲ್ಕುರುಂಜಿ ನೋಡೋಕ್ಕೆ ಬರೋ ಪ್ಲ್ಯಾನ್ ಏನಾದ್ರು ಇದ್ದರೆ ವೀಕೆಂಡ್ಸಲ್ಲಿ ಮಾತ್ರ ಬರಬೇಡಿ. ಶೇಟ್, ಈ ಲೆವೆಲ್ಲಿ ಟ್ರಾಫಿಕ್ಕು, ಅಯ್ಯೋ ದೇವರೇ. ಆಗಲ್ಲ, ನನಗಂತೂ ಆಗಲ್ಲ. ಬರಪ್ಪ, ಗುದ್ದೋ ಗುದ್ದೋ ಹತ್ಲಾಗ ಹೋಗ್ಲಿ, ಗುದ್ದುಬಿಡ ನಂಗೆ, ಬರ. ಈ ಸಲ ನಾವು ಮಾಡಿರೋ ಪೊಲ್ಯೂಷನ್ಗೆ ನೀಲ್ಕುರುಂಜಿ ಬರಲ್ಲ 100%. ನೆಕ್ಸ್ಟ್ ಟೈಮು ಸವಾಸ ಸಾಕು ಅಂದಂಗೆ ಆಗಿರುತ್ತೆ. ಅದಕ್ಕೆ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ತಪ್ಪಿಸ್ಕೊಂಬಂದಂಗೆ ಆಯಿತು. ಚಿಂದಿ ಗುರುವೇ, ಎದ್ದು ನಿಂತ್ಕೊಂಡು ರೈಡ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ, ಮೇಲೆಲ್ಲ ಗಾಡಿ ಹೋಗ್ತಾ ಇದ್ದಾವೆ, ಅಲ್ಲಿ ಅಲ್ಲೆಲ್ಲ ಹೋಗ್ತಾ ಇದ್ದಾವೆ. ಆಹಾ, ಮಾಣಿಕ್ಯ ದಾರ ಟು ದ ರೈಟು, ಗಾಳಿ ಕೆರೆ ಲೆಫ್ಟು. ಆದಷ್ಟು 2-ವೀಲರಲ್ಲಿ ಬಂದರೆ ಬೆಸ್ಟು, 4-ವೀಲರಲ್ಲಿ ಬಂದರೆ ಊಷ್ಟೆ. ಹಾಂ, ಇದು ಇದು ನಮಗೆ ಬೇಕಾಗಿರೋದು. ಓ ಮಗ, ಇದೇನೋ ಇದು, ಹಾವೇನೋ ಇದು, ಎಲ್ಲಿ ಹ್ಞೂ ಕಣೋ, ಎರಡು ತಲೆ ಹಾವು ಅನ್ಸುತ್ತೆ. ಹಾಂ ಇದೆ ಕಣೋ, ಎರಡು ತಲೆ ಹಾವು ಅಥವಾ ಕಾಳಿಂಗ ಹಾವು. ಅಯ್ಯ ಏನೋ ಮಗ, ಹಿಂಗಿದೆ ಇದು, ನಾನು ಈ ಥರ ನೋಡಿಲ್ಲ ಎಲ್ಲೂ. ಓ ಶಿಟ್,
ಜಸ್ಟ್ ಉಣ್ಬಿಡ್ತಿದ್ದೆ. ಹೋಗೋಣ. ಹ್ಞೂ, ಫೈನಲಿ ನೀಲಕುರುಂಜಿ. ಸ್ವಲ್ಪ ಮೇಲತ್ತಣ ಅಂತ, ಆ್ಯಕ್ಚುಲಿ ಮತ್ತೆ ಮಧ್ಯೆ ಒಂದು ಸ್ವಲ್ಪ ಟೆಂಟ್ ಆಗುತ್ತೆ, ಎಲ್ಲ ಕಡೆ ನಿಲ್ಸಿ ನೋಡೋಣ ಅಂತ. ಎಲ್ಲೂ ನಿಲ್ಸೋಕೆ ಹೋಗ್ಬಿಡಿ, ಸೀದಾ ಗಾಳಿಕೆರೆ. ಬಾಬಾ ಬುಡಂಗಿರಿಗೆ ಬಂದಾಗ ನಿಮಗೆ ಲೆಫ್ಟ್ ರೈಟ್ ಹೋದರೆ ಮಾಣಿಕ್ಯ ದರ, ಲೆಫ್ಟ್ ಬಂದರೆ ಗಾಳಿಕೆರೆ ಅಂತ ಇರುತ್ತೆ. ಸೀದಾ ಗಾಳಿಕೆರೆಗೆ ಬಂದರೆ ಈ ಗುಡ್ಡ ಸಿಗುತ್ತೆ. ಇಲ್ಲಿಗೆ ಬಂದರೆ ಜನನೂ ಕಡಿಮೆ ಇರ್ತಾರೆ, ಆರಾಮಾಗಿ ಮಾಡ್ಕೊಂಡು ಫ್ಲವರ್ಸ್ನ ಫೀಲ್ ಮಾಡ್ಕೊಂಡು ಹೋಗ್ಬೋದು. ಏನೇನು ಒಂದು ಚಿಕ್ಕ ಗುಡ್ಡ ಕಾಣ್ತೀವಿ ಅಲ್ಲ, ಇನ್ನೊಂದು ಸ್ವಲ್ಪ ಫ್ಲವರ್ಸ್ ಜಾಸ್ತಿ ಇದೆ, ಅಲ್ಲಿ ನೋಡಿ ಬರೋಣ ಅಂತ. ಯಾವುದೋ ರಾಣಿ ಜೇರಿ ಸ್ಪಾಟ್ ಇದ್ದಂಗೆ ಐತಲ್ಲೋ. ವಾಪಸ್ ಅಲ್ಲಿ ಕೆಳಗಡೆ ಗಾಳಿಕೆರೆಗೆ ಹೋಗಿ ದೇವ್ರಿಗೆ ಒಂದು ನಮಸ್ಕಾರ ಹಾಕಿ ಅಲ್ಲಿಂದ ವಾಪಸ್ಸು ನೋಡೋಣ ಅಂತ. ಅಲ್ಲಿ ಬರ್ಬೇಕಾದ್ರೆ ಒಂದು ಕೆಳಗಡೆ ಒಂದು ಮರ ಇತ್ತು, ಆ ಜಾಗ ಬ್ಯೂಟಿಫುಲ್ ಆಗಿತ್ತು, ಅದು ಕವರ್ ಮಾಡ್ಕೊಂಡು ಹೋಗೋಣ ಅಂತ. ಸಿಕ್ಕಾಬಟ್ಟೆ ಗಾಳಿ, ಗಾಳಿ ಕೆರೆ ಅನ್ನೋ ಹೆಸರಿಗೆ ಸರಿಯಾಗಿ ಗಾಳಿನೇ ಹೊಡಿತೈತೆ. ಯಾರೋ ಒಂದಿಬ್ರು ಈ ಗಾಳಿ ಕೆರೆ ಒಳಗಡೆ ಇಳಿದು ಈಚಾಡ್ತಾ ಇದ್ರು, ಎದ್ಬಿಟ್ಟು ಹೋಗ್ಬಿಟ್ಟವ್ರೆ. ನಾನು ಯೂಶ್ವಲಿ ಯಾವತ್ತೂ ಆಂಜನೇಯ ಸ್ವಾಮಿಗೆ ನಾನ್ ವೆಜ್ಜು ಬಲಿ ಕೊಡೋದು ನಾನು ನೋಡಿರಲಿಲ್ಲ. ಇಲ್ಲಿ ಕೆಂಚರಯ್ಯ ಮತ್ತು ಆಂಜನೇಯ ಸ್ವಾಮಿಗೆ ಬಲಿ ಕೊಡ್ತಾರೆ ಜನ, ಏನೋ ಒಂದು ರೀಸನ್ ಇರುತ್ತೆ, ಗೊತ್ತಿರಲ್ಲ ಅಷ್ಟೇ ನನಗೆ. ಎಲ್ಲೋ ಅದು ಎಲ್ಲೋ ಮಗ, ಎಲ್ಲೋ ನಮ್ಮ ಮರ ಮುಂದೆ ಹೋಗ್ಬೇಕಾ ಇನ್ನೂ? ಹಾಂ, ಯೂ ಬಿದ್ದ ಜಸ್ಟ್ ಮಿಸ್ ಜಯಕ್ಕ. ಕಣ್ಣಿಗೆ ಕಾಣಂಗೆ ಯಾವುದೇ ಕಾರಣಕ್ಕೂ ಕ್ಯಾಮ್ರಾದಲ್ಲಿ ಕಾಣಲ್ಲ ಮಗ, ಚಾನ್ಸೇ ಇಲ್ಲ. ನಾನು ಇದನ್ನ ನೋಡ್ತಾ ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದು ಅನ್ಕೊಂಡೆ, ಚಾನ್ಸೇ ಇಲ್ಲ, ನೋ ವೇ. ಇಷ್ಟೊಂದು ಹೂಗಳಿದ್ದಾವೆ ಅಂದರೆ ರವಿಚಂದ್ರನ್ ಅವ್ರು ಬಂದು ಇಲ್ಲೊಂದು ಶೂಟಿಂಗ್ ಮಾಡಲೇಬೇಕು, ರೈಟ್ ಟೈಮು. ಹಲೋ, ಅಲ್ಲಿ ಅದು ರೆಸ್ಟ್ ರೂಮ್ ಕಣೋ, ಅಲ್ಲಿ ತೊಳ್ಕೊಂಡಿರೋದೆಲ್ಲ ಇಲ್ಲೇ ಬತ್ತೈತೆ ಕಣೋ. ನಾನು ಜಸ್ಟ್ ಹೋಗ್ಬಿಟ್ಟು ಮಗ, ತುಂಬ ಪ್ಯೂರ್ ಆಗೈತೆ ನೀರು ಅಂತ ಮಕಾಗಿಕ ತೊಳೆಯೋ ಪ್ಲ್ಯಾನಲ್ಲಿ ಇದ್ದೆ, ಅದು ಗ್ಯಾರಂಟಿ ಇಲ್ಲಿಗೆ ಬಿಟ್ಟಿರ್ತಾರೆ ಕರೆಕ್ಷನ್ನು. ಅಯ್ಯಯ್ಯಪ್ಪ, ಹುಚ್ಚನಾಯಿ ಜಿಗ್ನೆಗಳಿದಾವೆ ಇಲ್ಲಿ. ಇವಂಗೆ ಆಲ್ರೆಡಿ ಕಡ್ದುಬಿಟ್ಟು ಒಂದು ನಾಲ್ಕು ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ಲ, ಇಲ್ಲಿಂದ ಫಸ್ಟ್ ಚೂಟು ಪತ್ತಾಡಬೇಕು. ಹಿಂಗೆ ಅಂತ ಇರ್ತಾವು, ಒಂದು ಸೆಕೆಂಡಿಗೆ ಲಕ್ ಅಂತ ಕ್ಯಾಶ್ ಮಾಡ್ತವೆ. ಹೇ ಗುಂಡು ಮಂಡಿ ಫೋಟೋ ತೆಗೆಸ್ಕೊತಾ ಇದೆ, ತೆಗೆಸ್ಕೊಳ್ಳಿ ತೆಗೆಸ್ಕೊಳ್ಳಿ. ಕ್ಯಾಮಾ ತು ಯು ಟರ್ನ್ ಅಣ್ಣ, ತಡ್ರಿ ಯು ಟರ್ನ್ ತಾತಾರಂತವ್ರು. ಈ ಬೆಟ್ಟಗಳಿಂದ ಇಳಿಸ್ಬೇಕಾದ್ರೆ ಅದ್ರ ಮಜಾನೇ ಬೇರೆ. ಸೊಯಿ 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 ಅಂತ ಹಿಂಗೊಂದು ರೈಸ್ ಮಾಡಿ ಹಿಂಗೆ ಗೇರ್ ಡೌನ್ ಮಾಡಿ ಬ್ರೇಕ್ ಹಿಡಿದು ಮತ್ತೆ ಹಿಂಗೆ ತ್ರಾಟಲ್ ಕೊಟ್ಟು ಮತ್ತೆ ಹಿಂಗೆ ತಿರ್ಸ್ಕೊಂಡು ಮುರಿಸ್ಕೊಂಡು ಹೋಗೋದಕ್ಕೆ ಒಂಥರ ಸಖತ್ ಕಿಕ್ಕು. ಮಂಗಳೂರಿಗೆ ಜಸ್ಟ್ ಇವಾಗ ಬಂದೆ, ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹಾಸನಿಗೆ ಹೊರಡ್ತೀನಿ. ನೀಲ್ಕುರಂಜಿ ಹೂಗಳು ದೀಪಾವಳಿ ತನಕ ಇರ್ತಾವಂತೆ, ಹಂಗಂತ ಯಾರೋ ಮಾತಾಡ್ತಿದ್ರಲ್ಲಿ. ಹೆಂಗೆ ಅಂತಂದ್ರೆ ಯಾವ ರೀಜನ್ ಹುಟ್ಟಿರುತ್ತೆ ಅಲ್ಲಿ ನೆಕ್ಸ್ಟ್ 12 ವರ್ಷ ಮತ್ತೆ ಬರಲ್ಲ, 12 ವರ್ಷ ಆಮೇಲೆ ಬರೋದು. ಲಾಸ್ಟ್ ಇಯರ್ ಕೊಡಗುಲಿನೋ ಬಂದಿತ್ತಂತೆ, ಮತ್ತೆ ಅಲ್ಲಿ ಬರಬೇಕು ಅಂದ್ರೆ 12 ವರ್ಷ ಆಗ್ಬೇಕು. ಆ ತರ ಆದಷ್ಟು ವೀಕ್ ಡೇ ಅಲ್ಲಿ ಬನ್ನಿ, ಮತ್ತೆ 2-wheeler ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಅಲ್ಲಿ ಸಿಗೋಣ, ಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.